ಮೀಟಿಂಗ್ ಮಾಡಿದ್ರು ಕೂಡ ಒಂದು ಮನವಿ ಸ್ಪಂದನೆ ಇಲ್ಲ ಸರ್. ಒಟ್ಟ ಅಧಿಕಾರಿಗಳು ಭಾರಿ ತಾಲೂಕು ಪಂಚಾಯತಿಗೆ ಕೊಟ್ಟರು ಸರ್, ಮನವಿ ಕೊಟ್ಟರು ಸರ್. ಅಷ್ಟೇ ಕಂಪ್ಲೇಂಟ್ ಮಾಡ್ಕೊಂತ ಲೆಟರ್ ಹಾಕಿದ್ರೆ CS ಲೆಟರ್ ಹಾಕಿದ್ರೆ ಒಬ್ಬ ಅಧಿಕಾರಿ ಬರಕ್ ತಯಾರಿಲ್ಲ. ನಮ್ಮ ತಾಲೂಕು ಲಿಂಗಸೂರು ತಾಲೂಕಿನಲ್ಲಿ ದುರ್ಗುಂಟ ಬಹಳ ನಿರ್ಲಕ್ಷ್ಯ ಸರ್. ಎಲ್ಲ ಅಧಿಕಾರಿಗಳಂದ್ರೆ ಅಷ್ಟು ಬೇಜವಾಬ್ದಾರಿ ಯಾರ ರಾಜಕಾರಣಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಾಲೂಕು ಅಧಿಕಾರಿಗಳ ಮ್ಯಾಗ ಗಮನ ಇಡಬೇಕು ಸರ್. ಮನವಿ ಮಾಡ್ಕೊಂಡಿದ್ದು ನಮ್ಮ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಒಟ್ಟ ನಮಗೆ ಸ್ಪಂದನೆ ಇಲ್ಲ ಸರ್. ಮಾತಾಡ್ಬೇಡ. ನಮಸ್ಕಾರ ಸರ್. ನಮಗ ನೀರಿನ ವ್ಯವಸ್ಥೆ ಇಲ್ರಿ. 3 ತಿಂಗಳಿಗೊಮ್ಮೆ ನೀರು ಬಿಡ್ತಾರ್ರಿ. ನೀರಿಂದು ಬಹಳ ತೊಂದರೆ ಐತ್ರಿ. ಪಬ್ಲಿಕ್ ಸರ್ವಿಸ್ ಒಂದೇ ನಳ ಐತ್ರಿ, ಆದ್ರೂ ಅದೇ ನಳಕ್ಕೆ ಎಲ್ಲರೂ ಇಡ್ಬೇಕ್ರಿ ಸರ್. ಅದ ಅರ್ಧ ಗಂಟೆ ಮಾತ್ರ ಬಿಡ್ತಾರೆ. ಮತ್ತೆ ಮುಂದೆ ರಾತ್ರಿ ಕೆಲಸ ಇಲ್ರಿ ಸರ್. ಬಡವ್ರಿಗೆ ಬಹಳ ಕಷ್ಟ ಐತ್ರಿ. ಅದು ನಮ್ಗೆ ಬೇರೆ ಕಡೆ ಹೋಗಿಸಿ ನಾವು ದುಡ್ಕೊಂಡು ಬರ್ಬೇಕ್ರಿ ಸರ್. ನಾವು ಮನೆ ವ್ಯವಸ್ಥೆ ಇಲ್ರಿ. ಮನೆ ಕೇಳಿದ್ರೆ ಲಂಚ ಕೇಳ್ತಾರ್ರಿ ಸರ್. 30,000 40,000 ಲಂಚ ಕೇಳ್ತಾರ್ರಿ ಸರ್. ನಾವು ಬಡವ್ರು ಎಲ್ಲಿದ್ದ ಕಟ್ಟಮು? ನಾವು ಇದುವೇವ್ರಿ ಸರ್. ನಾವ್ ಎಲ್ಲಿದ್ದ ಕಟ್ಟಮ್ರಿ ಸರ್? 2 ಮಕ್ಕಳನ್ನ ಜೀವನ ಮಾಡ್ಬೇಕ್ರಿ ನಾವು. ಸರ್ ನಮ್ಗೆ ಬಹಳ ಪ್ರಾಬ್ಲಮ್ ಆದ್ರೆ ಸರ್. ಪೇಮೆಂಟ್ ಸರಿಯಾಗಿಲ್ರಿ. ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪೇಮೆಂಟ್ ಸರಿಯಾಗಿಲ್ರಿ ಸರ್. ಸರ್ ನೀವು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ರಿ ಸರ್. ನೀವು ಭರವಸೆ ಕೊಡ್ರಿ ನಮ್ಗೆ. ಭರವಸೆ ಲಾಭ ಇಲ್ರಿ ಸರ್. ಪಂಚಾಯತ್ ಒಳಗೆ ಏನೇನು ಧರ್ಮ ಇಲ್ರಿ ಸರ್. ಪಂಚಾಯತ್ ಒಳಗೆ ಏನು ಯಾರು ಪಂಚಾಯತ್ ಅವ್ರು ಬಂದು ನಮ್ಮ ಸಮಸ್ಯೆ ಕೇಳ್ತಾರ್ರಿ ಸರ್? ಯಾರು ಕೇಳ್ರಿ ಸಾಹೇಬ್ ಹೇಳ್ತಾರೆ. ವರ್ಷಕ್ಕೊಮ್ಮೆ ಪೇಮೆಂಟ್ ಸರ್. ಆಮೇಲೆ ಎಲ್ಲಿಂದ ಜೀವನ ಮಾಡ್ಬೇಕು ಸರ್? ಅವ್ರು ಕಸ ಬಳದ್ ಬರ್ಬೇಕು, ಜೀವನ ಏನ್ ಮಾಡ್ಬೇಕು? ಊಟ ವ್ಯವಸ್ಥೆ ಅಂದ್ರೆ ಹೇಳಿದ್ರೆ ಸರ್ ಇವತ್ತು ಮಾಡೋದು ನಾಳೆ ಮಾಡೋದು. ಯಾರು ಪಂಚಾಯತ್ ಒಳಗೆ ಇರಲ್ಲ ಸರ್. ಯಾವಾಗ ನೋಡಿದ್ರೆ ಬೀದನೇ ಹಾಕಿರ್ತದ್ರು ಪಂಚಾಯತ್. ಸರ ನೀವು ಮಾಡ್ಬೇಕು ನೋಡ್ರಿ ಸರ್. ನಮ್ಮ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.